ಕಣ್ಣಿನ ದೃಷ್ಟಿಹೀನತೆ ಹಾಗೂ ಮಸುಕಾಗಿ ಕಾಣುವುದು ಹೀಗೆ ಕಣ್ಣಿನ ಸಮಸ್ಯೆಗಳಿದೆಯೇ? ಇದಕ್ಕೆ ರಾಮಭಾಣುವಾಗಿ ಆಯುರ್ವೇದಿಕ್ ಐ ಟ್ರೀಟ್ಮೆಂಟ್ನ ನೈಸರ್ಗಿಕ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಹಕೀಂ ಎಸ್ಐ ಬಡಿಗೆ, ಸ್ಥಳ ನಂಬರ್ 7 ಹಜರತ್ ಬಿಲಾಲ ಮಸೀದಿ ಹಿಂದುಗಡೆ 3ನೇ ಕ್ರಾಸ್ ವೀರಭದ್ರನಗರ ಬೆಳಗಾವಿ. ಫೋನ್ ನಂಬರ್ 93241717942 813992175256. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಬೆಳ್ಳೂರು ಪಟ್ಟಣ ಪಂಚಾಯಿತಿ ಆರೋಗ್ಯ ಇಲಾಖೆ, ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆ ಮತ್ತು ಭ್ರಷ್ಟಾಚಾರ ನಿಗ್ರಹ ದಳ ಇವರ ವತಿಯಿಂದ ಬೆಳ್ಳೂರು ಪಟ್ಟಣದ 8ನೇ ವಾರ್ಡಿನ ಉಮರ್ ನಗರದಲ್ಲಿ ಇಂದು ಬೃಹತ್ ಕೋವಿಡ್ ಲಸಿಕಾ ಮೇಳ ಆಯೋಜಿಸಲಾಗಿತ್ತು. ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಜಯಪಾಲ್ ರವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕರ್ನಾಟಕ ರಾಜ್ಯಾದ್ಯಂತ ಕೋವಿಡ್ ಲಸಿಕಾ ಮೇಳವನ್ನು ಮಾಡಲಾಗ್ತಿದೆ. ಅದರಂತೆ ಬೆಳ್ಳೂರಿಗೂ ಸಹ ಇವತ್ತು 1000 ಲಸಿಕೆಯನ್ನು ನೀಡಲಾಗಿದೆ. ಈ ಒಂದು 1000 ಲಸಿಕೆಯನ್ನು ಇವತ್ತು ದಯಮಾಡಿ ಎಲ್ಲ ಸಾರ್ವಜನಿಕರು, ನಾಗರಿಕ ಬಂಧುಗಳು ತಗೊಳ್ಬೇಕು. ಈ ತಗೊಳ್ಳೋದ್ರಿಂದ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಾವು ತಗೋಬೇಕಾಗ್ತದೆ. ಒಂದು ವೇಳೆ ಯಾರು ತಗೊಳ್ಳಲ್ಲ, ಯಾರು ಕುಟುಂಬಸ್ಥರು ಒಬ್ಬರು ತಗೊಳ್ಳೋಕ್ಕೆ ಮುಂದೆ ಬರಲ್ಲ, ಅವ್ರಿಗೆ ಸರ್ಕಾರದಿಂದ ದೊರೆಯತಕ್ಕಂಥ ಯೋಜನೆಗಳು ಕುಂಠಿತವಾಗ್ತಕ್ಕಂಥದಕ್ಕೆ ಆದೇಶ ಕೂಡ ಆಗಿದೆ. ದಯಮಾಡಿ ಎಲ್ಲರೂ ಸಹ ಕೊರೋನಾ ಲಸಿಕೆಯನ್ನು ಪಡೆದುಕೊಂಡು ತಮ್ಮ ಆರೋಗ್ಯ ದೃಷ್ಟಿಯಿಂದ ಕಾಪಾಡ್ಕೋಬೇಕು ಅಂತ ಹೇಳ್ತಾ, ಈ ಒಂದು ಉಮ್ಮರ್ ನಗರದಲ್ಲಿ ನಾವು ಎರಡು ಕಡೆ ಒಬ್ರು ಗಂಡಸರಿಗೆ ಮತ್ತೆ ಮಹಿಳೆಯರಿಗೆ, ಪುರುಷ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಮಾಡಿದೀವಿ. ದಯಮಾಡಿ ವ್ಯವಸ್ಥೆ ಮಾಡ್ಕೊಟ್ಟಿದೀವಿ. ದಯಮಾಡಿ ಇದ್ರ ಉಪಯೋಗನ ಪಡ್ಕೋಬೇಕು ಅಂತ ನಾನು ಇರ್ತಕ್ಕಂಥ ಎಲ್ಲರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಒಬ್ಬರಿಂದ ಒಬ್ರು ಬರಬೇಕು ನೀವು. ಈ ಸಂದರ್ಭದಲ್ಲಿ ಬೆಳ್ಳೂರು ಪಟ್ಟಣ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರಾಘವೇಂದ್ರ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಾದ ಮಂಜುನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಮೊಹಮ್ಮದ್ ಯಾಸಿನ್, ಸದಸ್ಯರಾದ ಆಕರ್ಷ್ ಜೈ, ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ವೇದಿಕೆಯ ಅಲ್ಪಸಂಖ್ಯಾತ ಘಟಕದ ರಾಜ್ಯಾಧ್ಯಕ್ಷರಾದ ನದೀಮ್ ಪಾಷಾ, ಮಂಡ್ಯ ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ಇಮ್ರಾನ್ ಖಾನ್, ರಾಜ್ಯ ಯುವ ಘಟಕದ ಕಾರ್ಯಾಧ್ಯಕ್ಷರಾದಂಥ ಲಿಯಾಖತ್ ಪಾಷಾ, ತಾಲೂಕು ಅಧ್ಯಕ್ಷರಾದ ಮುಬಾರಕ್ ಪಾಷಾ ಉಪಸ್ಥಿತರಿದ್ದರು. ವರದಿಗಾರರು ತೌಸಿಫ್ ಎಮ್ಮುಲ್ಲಾ, ಎಜೆ ನ್ಯೂಸ್ ಬೆಳಗಾವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.